ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ಮಟನ್ ಚಾಪ್ಸ್ ಮಾಡೋದನ್ನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ. ಮೊದಲಿಗೆ ಮಟನ್ನ ಚೆನ್ನಾಗಿ ಒಂದು ಮೂರು ಸಾರಿ ಚೆನ್ನಾಗಿ ತೊಳಿಬೇಕು. ತೊಳೆದ್ಮೇಲೆ ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕಿ ಅದ್ರ ಮೇಲ್ಗಡೆ ಬರೋಷ್ಟು ನೀರು ಹಾಕಬೇಕು. ಇದು ಆರು ವಿಸಿಲ್ ಬರಬೇಕು. ಚಾಪ್ಸ್ಗೆ ಬೇಕಾಗಿರುವಂಥ ಪದಾರ್ಥಗಳು: ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ. ಈಗ ಮೊದಲಿಗೆ ಇದೆಲ್ಲ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಹಸಿ ಕೊಬ್ಬರಿ ಹಾಕ್ತಾಯಿಲ್ಲ, ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ಹಾಕಿದ್ರೆ ಅದು ಬೇಗ ಕೆಡೋದಿಲ್ಲ. ಹಸಿ ಕೊಬ್ಬರಿ ಹಾಕಿದ್ರೆ ಅಂದರೆ ಸಾಯಂಕಾಲ ಆಗೋಷ್ಟೊತ್ತಿಗೆ ಅದು ಒಂಥರ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಒಣ ಕೊಬ್ಬರಿ ಹಾಕಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೇರಿಸ್ತೀನಿ. ಅದೇ ಒಂದು ಸ್ವಲ್ಪ ಕಸೂರಿ ಮೆಚ್ಚಿ ಹಾಕ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಏನಾದರೂ ಸಿಕ್ಕಿದ್ರೆ ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಬೋದು. ಕಸೂರಿ ಮೆಚ್ಚಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತಣ್ಣಗೆ ಮಾಡ್ಕೊಂಡು ರುಬ್ಕೊಳ್ತೀನಿ. ನೋಡಿ ಇದೆಲ್ಲ ತಣ್ಣಗಾಗಿದೆ, ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ಮಟನ್ನು ಐದು ವಿಸಿಲ್ ಬರ್ಸ್ಕೊಂಡಿದ್ದೀನಿ. ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಬೇಯಿಸಿರೋಂಥ ಮಟನ್ ಸೇರಿಸ್ತಾ ಇದ್ದೀನಿ. ಈಗ ರುಬ್ಬಿರೋಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ. ನೋಡಿ ಮಟನ್ ಬೇಯಿಸಿರುವಂಥ ನೀರು ಇದೆಯಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬ ನೀರು ನೀರಂಗೆ ಇರಬಾರ್ದು, ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ನೋಡಿ ಉಪ್ಪು ಖಾರ ಏನಾದ್ರು ಸಾಲ್ದಿದ್ರೆ ಇವಾಗ ಸೇರಿಸ್ಕೊಂಡು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ಇಟ್ಟು ಬೇಯಿಸಬೇಕು. ನೋಡಿ ತುಂಬ ಗಮ್ ಅಂತ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಆ ಮೆಣಸು ಮತ್ತು ಕಸೂರಿ ಮೆತ್ತಿದ್ದು ಅದೆಲ್ಲನೂ ನೋಡಿ ಈ ರೀತಿ ಥಿಕ್ನೆಸ್ ಇರಬೇಕು. ನೋಡಿ ಮಟನ್ ಚಾಪ್ಸ್ ರೆಡಿಯಾಗಿದೆ, ಸರ್ವಿಂಗ್ ಬೌಲ್ ತೆಗಿತೀನಿ. ನೋಡಿ ತುಂಬ ರುಚಿಕರವಾದ ಮಟನ್ ಚಾಪ್ಸು, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಒಂದ್ಸಾರಿ ಟ್ರೈ ಮಾಡಿ ಆದಷ್ಟು ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.